ಯಾರಿದು ಬೆಂಜಮಿನ್ ನೆತನ್ಯಾಹು ಇಸ್ಲಾಮಿಕ್ ಜಗತ್ತಿಗೆ ಇವರು ಶತ್ರುವಾಗಿದ್ದು ಹೇಗೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಂಜಮಿನ್ ನೆತನ್ಯಾಹು ಭಾರತದಲ್ಲೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಕೆಲವೊಂದ್ಸಲಿ ಈತ ಉಗ್ರ ಹಾಗೆ ಹೇಗೆ ಅಂತ ಬರೆಯೋದು ನೀವು ನೋಡ್ತಾ ಇರಬಹುದು ಈತನ ಹೆಸರು ಬಂದಾಗ ಇವರು ಇಸ್ರೇಲ್ನ ಪ್ರಧಾನಮಂತ್ರಿ ಆದರೆ ಜಾಗತಿಕವಾಗಿ ಮುಸ್ಲಿಮರ ಪಾಲಿಗೆ ಈತ ಶತ್ರು ರೀತಿ ಈಗ ಕಾಣಿಸೋಕೆ ಶುರುವಾಗಿದ್ದಾರೆ ಆ ರೀತಿ ಇವ್ರನ್ನ ಟೀಕೆ ಮಾಡಲಾಗತ್ತೆ ಆದರೆ ಇಸ್ರೇಲ್ ಪಾಲಿಗೆ ಇಸ್ರೇಲ್ನ ರಕ್ಷಕನಾಗಿ ಇಸ್ರೇಲ್ ಪಾಲಿನ ಒಬ್ಬ ಸೂಪರ್ ಹೀರೋ ಆಗಿ ಒಂದಷ್ಟು ಜನರ ಪಾಲಿಗೆ ಅಲ್ಲಿನ ಮೂಲಭೂತವಾದಿಗಳ ಪಾಲಿಗೆ ಕಾಣಿಸ್ಕೊಳ್ತಾರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗ ಈ ಯುದ್ಧ ಶುರುವಾದಲ್ಲಿಂದ ಅವರ ಬೆಂಬಲ ಕೂಡ ಜಾಸ್ತಿಯಾಗಿದೆ ಸುದೀರ್ಘವಾಗಿ ಇವರು ಇಸ್ರೇಲನ್ನು ಆಳ್ತಾ ಇದ್ದಾರೆ ಹದಿನಾರು ವರ್ಷ ಆಳಿದ್ದಾರೆ ಆರಂಭದಲ್ಲಿಂದು ಪಾಪ್ಯುಲಾರಿಟಿ ಡೌನ್ ಆಗಿತ್ತು ಇತ್ತೀಚೆಗೆ ಈಗ ಯುದ್ಧ ಶುರುವಾದಲ್ಲಿಂದ ಮತ್ತೆ ಹೆಂಗ್ ದೇಶಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ ನೋಡ್ರಿ ಅಂತ ಪಾಪ್ಯುಲಾರಿಟಿ ಮೇಲಕ್ಕೆ ಹೋಗ್ತಾ ಇದೆ ನೆತನ್ಯಾಹುದು ಯಾರು ಇವರು ನೆತನ್ಯಾಹು ಇಷ್ಟೊಂದು ವಿವಾದಿತ ಲೀಡರ್ ಆಗಿದ್ದು ಹೇಗೆ ಇವರು ಜಗತ್ತಿನಲ್ಲಿ ಜಗತ್ತಿನ ಮುಸ್ಲಿಮರಿಗೆ ಇವ್ರ್ ಕಂಡ್ರೆ ಯಾಕಾಗಲ್ಲ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅಮೆರಿಕದಲ್ಲಿ ಓದು ಸೇನೆಯಲ್ಲಿ ಕ್ಯಾಪ್ಟನ್ ಬೆಂಜಮಿನ್ ನೆತನ್ಯಾಹು ಹುಟ್ಟಿದ್ದು ಸಾವಿರದ ಒಂಬೈನೂರಲ್ಲಿ ಇವತ್ತಿನ ಟೆಲ್ ಅಬ್ಯೂನ್ ಇವರ ಕುಟುಂಬ ಪೋಲೆಂಡ್ ಮೂಲದ್ದು ಎರಡನೇ ಮಹಾಯುದ್ಧ ಆದ್ಮೇಲೆ ಬೆನ್ಝಿಯನ್ ನೆತನ್ಯಾಹು ಅಂದ್ರೆ ನೆತನ್ಯಾಹು ಅವರ ತಂದೆ ಈಗಿನ ಇಸ್ರೇಲ್ ಗೆ ಬರ್ತಾರೆ ಇವರ ತಾತ ಯುರೋಪ್ ಅಲ್ಲಿ ಸಾಹಿತಿಯಾಗಿದ್ರು ಏನೋ ನೆತನ್ಯಾಹು ಅಂದ್ರೆ ಬೇರೇನು ಅಲ್ಲ ಹಿಬ್ರೂ ಭಾಷೆಯ ಈ ಪದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಗಾಡ್ ಹ್ಯಾಸ್ ಗಿವನ್ ಅಂತ ಬರುತ್ತೆ ಮೂರು ಜನ ಮಕ್ಕಳಲ್ಲಿ ಬೆಂಜಮಿನ್ ನೆತನ್ಯಾಹು ಎರಡನೇ ಅವರು ಪ್ರಾಥಮಿಕ ಶಿಕ್ಷಣವನ್ನು ಜರುಸಲಂನಲ್ಲೇ ಮಾಡ್ತಾರೆ ಬಳಿಕ ಈ ಕುಟುಂಬ ಅಮೆರಿಕಗೆ ವಲಸೆ ಹೋಗುತ್ತೆ ಅವರ ಟೀಚರ್ಸ್ ಹೇಳ್ಕೊಂಡಿರೋ ಪ್ರಕಾರ ನೆತನ್ಯಾಹು ಚಿಕ್ಕ ವಯಸ್ಸಿನಿಂದಲೇ ಅತ್ಯಂತ ಚುರುಕಿನ ಬುದ್ಧಿಯ ಹುಡುಗ ಆಗಿದ್ರು ತುಂಬಾ ಧೈರ್ಯವಂತ ಅಷ್ಟೇ ಆಕ್ಟಿವ್ ಆಗಿದ್ರು ಅಂತ ಅವರ ಟೀಚರ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ ಇನ್ನು ಅಮೆರಿಕಾಗ ಹೋದ್ಮೇಲೆ ಪೆನ್ಸಿಲ್ವೇನಿಯಾದಲ್ಲಿ ಇವರ ಶಿಕ್ಷಣ ಮುಂದುವರಿಯುತ್ತೆ ಬಳಿಕ ಇಸ್ರೇಲ್ಗೆ ವಾಪಸ್ಸಾಗಿ ಆಗಿ ಸೇನೆಯನ್ನು ಸೇರಿಕೊಳ್ತಾರೆ ಸೈನಿಕನಾಗಿ ನಿಮಗೆ ಗೊತ್ತಿರಬಹುದು ಇಸ್ರೇಲ್ನಲ್ಲಿ ಪ್ರತಿಯೊಬ್ಬರಿಗೂ ಕಡ್ಡಾಯ ಮಿಲಿಟರಿ ಸೇವೆ ಕೂಡ ಇದೆ ಅದರಂತೆ ನೆತನ್ಯಾಹು ಕೂಡ ಸೇನೆಗೆ ಸೇರ್ಕೊಳ್ತಾರೆ ಬೇಗ ಅದರಲ್ಲಿ ಯಶಸ್ಸನ್ನು ಕಾಡ್ತಾರೆ ನಾವು ಸುಮಾರು ಸಲ ಹೇಳಿದ್ದೀವಿ ಇಸ್ರೇಲ್ನಲ್ಲಿ ಸೈಯರತ್ ಮತ್ಕಲ್ ಅನ್ನೋ ಒಂದು ಸ್ಪೆಷಲ್ ಯೂನಿಟ್ ಇದೆ ನಮ್ಮಲ್ಲಿ ಮಾರ್ಕೋಸ್ ತರದ ಕಮಾಂಡೋ ಯೂನಿಟ್ ಅದು ಅದರಲ್ಲಿ ನೆತನ್ಯಾಹು ಕೂಡ ವರ್ಕ್ ಮಾಡ್ತಾರೆ ವಾರ್ ಆಫ್ ಆಟ್ರಿಷನ್ ಕದನದಲ್ಲಿ ಇವರು ಪಾಲ್ಗೊಂಡಿದ್ರು ಅದು ಸಿಕ್ಸ್ ಡೇ ವಾರ್ ಆದಮೇಲೆ ಶುರುವಾದಂಥ ಯುದ್ಧ ಆಗ ಇಸ್ರೇಲ್ ಸಾಕಷ್ಟು ಭೂಮಿಯನ್ನು ಗೆದ್ದು ತನ್ನ ಹತ್ರ ಇಟ್ಕೊಂಡಿರುತ್ತೆ ಈಜಿಪ್ಟ್ನ ಸಿನಾ ಸಿರಿಯಾದ ಗೋಲನ್ ಹೈಟ್ಸ್ ಯಾವುದನ್ನು ವಾಪಸ್ ಕೊಟ್ಟಿರೋದಿಲ್ಲ ಅದನ್ನು ವಾಪಸ್ ತಗೊಳ್ಳೋಕ್ಕೆ ಈ ಯುದ್ಧ ಆಗಿತ್ತು ಏಳು ದೇಶಗಳು ಇಸ್ರೇಲ್ ವಿರುದ್ಧ ಬಡಿದಾಡಿದ್ವು ಆ ಯುದ್ಧಗಳಲ್ಲೂ ಕೂಡ ನೆತನ್ಯಾಹು ಹೋರಾಡಿದರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರ ಬ್ಯಾಟಲ್ ಆಫ್ ಕರಾಮಾ ಸಾವಿರದ ಒಂಬೈನೂರ ಅರವತ್ತೆಂಟರ ಲೆಬನಾನ್ ಆಕ್ರಮಣ ಸಬೇನಾ ಫ್ಲೈಟ್ ಹೈಜಾಕ್ ರೆಸ್ಕ್ಯೂ ಆಪರೇಷನ್ ಹೀಗೆ ಸಾಕಷ್ಟು ಕದನಗಳಲ್ಲಿ ಆಪರೇಷನ್ಸ್ ಅಲ್ಲಿ ಇವರು ಇಸ್ರೇಲ್ ಪರವಾಗಿ ಪಾಲ್ಗೊಂಡು ಫೈಟ್ ಮಾಡಿದ್ದಾರೆ ಈ ಸೇನಾ ಜರ್ನಿಯ ಉದ್ದಕ್ಕೂ ಸಾಕಷ್ಟು ಸಲ ಇಂಜುರ್ಡ್ ಆಗಿದ್ರು ಗಾಯಗೊಂಡಿದ್ರು ಕೂಡ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸೇನೆ ಬಿಟ್ಟು ಮತ್ತೆ ಓದೋಕ್ಕೆ ಹೋಗ್ತಾರೆ ಈ ನಡುವೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನೆತನ್ಯಾಹು ಅವರ ಅಣ್ಣ ಯುನಾತನ್ ನೆತನ್ಯಾಹು ಉಗಾಂಡದಲ್ಲಿ ಪ್ರಾಣ ಕಳ್ಕೊಂಡ್ರು ನಿಮಗೆ ಆಪರೇಷನ್ ಬೇಕಲ್ಲ ಅದರ ಲೀಡರ್ಶಿಪ್ ವಹಿಸಿದ್ದು ಇದೇ ಬೆಂಜಮಿನ್ ನೆತನ್ಯಾಹು ಅಣ್ಣ ಯೋನಾಥನ್ ನೆತನ್ಯಾಹು ಅವರು ಮಸಾದ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಆಪರೇಷನ್ಗೆ ಯೋನಾಥನ್ ಆಪರೇಷನ್ ಅಂತಲೂ ಕರೆಯಲಾಗುತ್ತೆ ಆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೆಂಜಮಿನ್ ಮತ್ತೆ ಇಸ್ರೇಲಿಗೆ ಬರ್ತಾರೆ ಬಂದ್ ಕೂಡಲೇ ಭಯೋತ್ಪಾದನಾ ನಿಗ್ರಹ ಇನ್ಸ್ಟಿಟ್ಯೂಟ್ ನಲ್ಲಿ ಎರಡು ವರ್ಷ ಅಧ್ಯಯನ ಮಾಡ್ತಾರೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತರಬೇತಿ ಪಡಿತಾರೆ ಅಂಬಾಸಿಡರ್ ಕೆಲಸಕ್ಕೆ ನೆತನ್ಯಾಹು ಶಿಕ್ಷಣ ಸೇನೆ ಮತ್ತೆ ಸ್ವಲ್ಪ ಟ್ರೈನಿಂಗ್ ಇದೆಲ್ಲ ಮುಗಿದ್ಮೇಲೆ ಜೆರುಸಲಂನ ರಿಮ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟಿಂಗ್ ಡೈರೆಕ್ಟರ್ ಆಗ್ತಾರೆ ಈ ಅವಧಿಯಲ್ಲಿ ಮೋಶೆ ಆರೆನ್ಸ್ ಸೇರಿದ ಹಾಗೆ ರಾಜಕೀಯ ನಾಯಕರ ಸಂಪರ್ಕ ಸಿಗುತ್ತೆ ಇದೇ ಕಾಂಟ್ಯಾಕ್ಟ್ನಿಂದ ಬಹುಬೇಗ ಇಸ್ರೇಲ್ ಆಡಳಿತದಲ್ಲೂ ಕಾಣಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಮೆರಿಕಾಗೆ ಇಸ್ರೇಲ್ ಮಿಷನ್ನ ಡೆಪ್ಯೂಟಿ ಚೀಫ್ ಆಗ್ತಾರೆ ಮಾತುಗಾರಿಕೆ ಅಗ್ರೆಸಿವ್ನೆಸ್ ಕಾರಣಕ್ಕೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ಇವರನ್ನ ಇಸ್ರೇಲ್ನ ಅಂಬಾಸಿಡರ್ ಮಾಡಲಾಗುತ್ತೆ ಇಸ್ರೇಲ್ನ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಟೀಕೆ ಬಂದರೂ ಅದನ್ನ ಮುಲಾಜಿಲ್ಲದೆ ಡಿಫೆಂಡ್ ಮಾಡ್ಕೊಳ್ಳೋದು ಇಸ್ರೇಲ್ ಮಾಡಿದ್ದಲ್ಲಿ ಸರಿ ಇತ್ತು ಅನ್ನೋದನ್ನ ಅಭಿಪ್ರಾಯ ಬರೋ ರೀತಿ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ಆಕ್ಟಿವ್ ಆಗಿರ್ತಾರೆ ಚುರುಕಾಗಿರ್ತಾರೆ ಆಗಿರ್ತಾರೆ ಈ ಟೈಮ್ನಲ್ಲಿ ಆಗಿನ ಡೊನಾಲ್ಡ್ ಟ್ರಂಪ್ ಅವರ ಅಪ್ಪ ಫ್ರೆಡ್ ಟ್ರಂಪ್ ರ ಪರಿಚಯ ಆಗುತ್ತೆ ಆಗ ಟ್ರಂಪ್ ಅವರ ಅಪ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿದ್ರು ರಾಜಕೀಯ ಪ್ರವೇಶ ಹೇಗೆ ನಾಲ್ಕು ವರ್ಷ ವಿಶ್ವಸಂಸ್ಥೆಯಲ್ಲಿದ್ದ ನೇತನ್ಯ ಅಹು ಬಳಿಕ ಅಂಬಾಸಿಡರ್ ಕೆಲಸವನ್ನ ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಲಿಕ್ವಿಡ್ ಪಾರ್ಟಿ ಸೇರಿ ಇಸ್ರೇಲ್ನ ಅಸೆಂಬ್ಲಿಗೆ ಹೋಗ್ತಾರೆ ಅದೇ ವರ್ಷ ಪ್ರಧಾನಿ ಅಜಗ್ ಶಮೀರ್ ಸಂಪುಟದಲ್ಲಿ ಉಪ ವಿದೇಶಾಂಗ ಸಚಿವರಾಗ್ತಾರೆ ಇಂಗ್ಲಿಷ್ ನಲ್ಲಿ ಸಾಕಷ್ಟು ಫ್ಲೂಯೆಂಟ್ ಆಗಿದ್ದಂತಹ ನೇತನ್ಯ ಇಸ್ರೇಲ್ ನ ಅಧಿಕೃತ ವಕ್ತಾರರು ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗಲ್ಫ್ ಯುದ್ಧ ಟೈಮ್ ನಲ್ಲಿ ಸಾಲು ಸಾಲು ಇಂಟರ್ವ್ಯೂಗಳನ್ನು ಕೊಟ್ಟು ಇಸ್ರೇಲಿ ನಡೆಗಳನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಅವರ ರಾಜಕೀಯ ಭವಿಷ್ಯಕ್ಕೂ ಹೆಲ್ಪ್ ಮಾಡುತ್ತೆ ಮುಂದೆ ಲಿಕ್ವಿಡ್ ಪಾರ್ಟಿ ಎಲೆಕ್ಷನ್ ನಲ್ಲಿ ಸೋತಾಗ ಹಾಲಿ ನಾಯಕರು ಹಿಂದೆ ಸರಿತಾರೆ ಹೊಸ ನಾಯಕರ ಆಯ್ಕೆ ಆಗಬೇಕಾಗಿರುತ್ತೆ ಇದೇ ಟೈಮ್ ನಲ್ಲಿ ಮಾಜಿ ಪ್ರಧಾನಿ ಮಿನ್ಹೇನ್ ಬಿಗಿನ್ ಮಗನನ್ನ ಸೋಲಿಸಿ ನೆತನ್ಯಾಹು ಪಕ್ಷದ ಅಧ್ಯಕ್ಷರು ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ತೊಂಬತ್ತಾರ ತನಕ ವಿಪಕ್ಷ ನಾಯಕರಾಗಿರೋ ಕೆಲಸ ಮಾಡ್ತಾರೆ ಪ್ರಧಾನಿ ಪಟ್ಟ ಗಿಟ್ಟಿಸಿದ ಬಿಬಿ ಹೀಗೆ ಹಂತ ಹಂತವಾಗಿ ಯಶಸ್ಸು ಕಂಡ ನೆತನ್ಯಾಹು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲಿಕ್ವಿಡ್ ಪಾರ್ಟಿಯ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ ಈ ಮೂಲಕ ಇಸ್ರೇಲ್ ಇತಿಹಾಸದಲ್ಲಿ ಅತಿ ಕಿರಿಯ ವಯಸ್ಸಿಗೆ ಅಂದ್ರೆ ನಲವತ್ತೇಳನೇ ವಯಸ್ಸಿಗೆ ಪ್ರಧಾನಿಯಾದ ವ್ಯಕ್ತಿ ಅಂತ ಕರೆಸ್ತಾರೆ ಕೊಡ್ತಾರೆ ಆರ್ಥಿಕ ಉದಾರೀಕರಣ ಮಾಡಿ ಸಾಕಷ್ಟು ಬಂಡವಾಳಶಾಹಿ ಸಿಸ್ಟಮ್ಗೆ ಪ್ರೋತ್ಸಾಹ ಕೊಡ್ತಾರೆ ಇದರಿಂದ ಇಸ್ರೇಲ್ಗೆ ಹೂಡಿಕೆ ಹಿಂದಿಗಿಂತ ಜಾಸ್ತಿ ಹರಿದು ಬರುತ್ತೆ ಏನೋ ಪ್ಯಾಲೆಸ್ತೀನ್ ವಿಚಾರವನ್ನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋಕೆ ಪ್ಯಾಲಸ್ತೀನ್ ನಾಯಕ ಯಾಸಿರ್ ಅರಾಫತ್ ಅವರನ್ನ ಕೂಡ ಮೀಟ್ ಮಾಡ್ತಾರೆ ಆದರೆ ಸ್ವಲ್ಪ ದಿನದಲ್ಲೇ ಈ ಪ್ಯಾಲೆಸ್ತೀನ್ ನೀತಿಯಲ್ಲಿ ನಿತನ್ಯಾಹು ನಿಲುವು ಚೇಂಜ್ ಆಗುತ್ತೆ ಶಾಂತಿಯಿಂದ ವರ್ಕೌಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ನಿಲುವಿಗೆ ಬರ್ತಾರೆ ಗಾಜಾ ನೀತಿ ಅಸಮಾಧಾನ ರಾಜಕೀಯಕ್ಕೆ ಅಲ್ಪ ವಿರಾಮ ಈ ರೀತಿ ಸ್ನೇಹಿತರ ಮೂರು ವರ್ಷ ಇಸ್ರೇಲ್ ಪ್ರಧಾನಿಯಾಗಿದ್ದ ನೆತನ್ಯಾಹು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಅರ್ಲಿ ಎಲೆಕ್ಷನ್ ಮಾಡಿ ಸೋತು ರಾಜೀನಾಮೆ ಕೊಡ್ತಾರೆ ಆ ಬಳಿಕ ರಾಜಕೀಯದಿಂದ ದೂರ ಸರಿತಾರೆ ಕೆಲ ಕಾಲ ಆದರೆ ಎರಡು ಸಾವಿರದ ಒಂದರಲ್ಲಿ ಮತ್ತೆ ಪಾಲಿಟಿಕ್ಸ್ ನಲ್ಲಿ ಆಕ್ಟಿವ್ ಆಗ್ತಾರೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರ ನಡುವೆ ಪ್ರಧಾನಿ ಏರಿಯಲ್ ಶರೋನ್ ಅಡಿಯಲ್ಲಿ ವಿದೇಶಾಂಗ ಸಚಿವರಾಗಿ ಎರಡು ಸಾವಿರದ ಮೂರರಿಂದ ತನಕ ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಈ ಟೈಮ್ನಲ್ಲಿ ಗಾಜಾ ವಿಚಾರವಾಗಿ ಮನಸ್ತಾಪ ಆಗುತ್ತೆ ಎರಡನೇ ಇಂತಿಫಾದ ಟೈಮ್ನಲ್ಲಿ ಗಾಜಾದಿಂದ ಸೇನೆ ಹಿಂದಕ್ಕೆ ಪಡಿಬೇಕು ಅಂತ ಶರೋನ್ ಬಯಸ್ತಾರೆ ನೆತನ್ಯಾಹು ಬೇಡ ಅಂತ ವಿರೋಧ ಮಾಡ್ತಾರೆ ಹೀಗಾಗಿ ಮತ್ತೆ ರಾಜೀನಾಮೆ ಕೊಟ್ಟು ದೂರ ಉಳಿತಾರೆ ಬಳಿಕ ಎರಡು ಸಾವಿರದ ಒಂಬತ್ತರಲ್ಲಿ ಲಿಕ್ವಿಡ್ ಪಾರ್ಟಿ ನೆತನ್ಯಾಹು ಬೆನ್ನಿಗೆ ನಿಲ್ಲುತ್ತೆ ಅಲ್ಲಿಂದ ಪ್ರಧಾನಿಯಾದವರು ಇಲ್ಲಿ ತನಕ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿ ತನಕ ಆ ಕುರ್ಚಿ ಬಿಟ್ಟು ಅಲ್ಲಾಡಿಲ್ಲ ರಸ್ಟಿಗೆ ಹೋಗಿ ಬರ್ತೀನಿ ಅನ್ನೋ ತರ ಮಧ್ಯ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿ ಕುರ್ಚಿ ಬಿಟ್ಕೊಟ್ಟಿದ್ದನ್ನ ಬಿಟ್ಟರೆ ಸ್ವಲ್ಪ ಟೈಮ್ ಅವರೇ ಪಿ ಎಂ ಆಗಿದ್ದಾರೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಎಂಟು ಎಲೆಕ್ಷನ್ ಆಗಿದೆ ಯಾವ ಪಾರ್ಟಿಗೂ ಬಹುಮತ ಬಂದಿಲ್ಲ ಇಷ್ಟಾದರೂ ನೆತನ್ಯಾಹುನೇ ಪಿ ಎಂ ಅವರು ಮೈತ್ರಿಕೂಟ ಮಾಡ್ಕೊಂಡು ಬರತ್ತಾನೆ ಇದ್ದಾರೆ ಹೀಗಾಗಿನೇ ಇಸ್ರೇಲ್ ಪಾಲಿಟಿಕ್ಸ್ ನಲ್ಲಿ ಮೋಡಿಗಾರ ಅಂತ ಇವ್ರನ್ನ ಕರೆಯಲಾಗುತ್ತೆ ಮೆಜಿಷಿಯನ್ ತರನೇ ಬೆಂಜಿಷಿಯನ್ ಬಿಬಿ ಅಂತ ಕೂಡ ಇವ್ರನ್ನ ಕರೆಯಲಾಗುತ್ತೆ ವಿವಾದಿತ ಜನಪ್ರಿಯ ಪ್ರಧಾನಿ ಇಸ್ರೇಲ್ ಪಾಲಿಗೆ ನೆತನ್ಯಾಹು ಜನಪ್ರಿಯರು ಹೌದು ಪೋಲರೈಸಿಂಗ್ ಲೀಡರ್ ಕೂಡ ಹೌದು ಅಂದ್ರೆ ಸಾಕಷ್ಟು ವಿಭಿನ್ನ ಡಿವೈಡೆಡ್ ಒಪಿನಿಯನ್ ಅನ್ನ ಹೊಂದಿರೋ ನಾಯಕ ತುಂಬಾ ಜನಕ್ಕೆ ತುಂಬಾ ಇಷ್ಟ ತುಂಬಾ ಜನಕ್ಕೆ ತುಂಬಾ ಆಗದೇ ಇಲ್ಲ ಆ ರೀತಿ ಜನ ಇವರು ಇಸ್ರೇಲ್ ಇಷ್ಟು ಸ್ಟ್ರಾಂಗ್ ಆಗಿದೆ ತನ್ನತನವನ್ನ ಉಳಿಸಿಕೊಂಡು ಹೋಗ್ತಿದೆ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಶಕ್ತಿಯಾಗಿ ಎಮರ್ಜ್ ಆಗಿದೆ ಅಂದ್ರೆ ನೆತನ್ಯಾಹು ಪಾತ್ರ ತುಂಬಾ ದೊಡ್ಡದಿದೆ ಅದನ್ನ ಅದು ನಿರ್ವಿವಾದ ಅದು ರಕ್ಷಣೆಯಿಂದ ವಿದೇಶಾಂಗ ನೀತಿ ತನಕ ಇಸ್ರೇಲ್ನ ಆಧುನಿಕ ಇಸ್ರೇಲ್ನ ರೂಪಿಸಿದವರಲ್ಲಿ ಒಬ್ಬರು ಅಂತ ಇವರಿಗೆ ಕ್ರೆಡಿಟ್ ಕೊಡಲಾಗುತ್ತೆ ಅಂತಾರಾಷ್ಟ್ರೀಯವಾಗಿ ಪ್ರಭಾವವನ್ನು ಹೆಚ್ಚಿಸಿದ್ದಾರೆ ಅಂತ ಈ ನಿಲುವಿನಿಂದಾಗಿಯೇ ಇನ್ನೊಂದು ಜಗತ್ತಿಗೆ ಇವ್ರನ್ನ ಕಂಡ್ರೆ ಆಗಲ್ಲ ಇಸ್ಲಾಮಿಕ್ ಗುಂಪುಗಳಿಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಇವತ್ತು ಇಸ್ರೇಲ್ಗೆ ಬೆದರಿಕೆ ರೀತಿಯ ಹಮಸ್ ಅನ್ನ ಬಹುತೇಕ ನಿರ್ನಾಮ ಮಾಡಿದ್ದಾರೆ ಹಿಜ್ಬುಲ್ಲಾ ಪ್ರಮುಖ ತಲೆಗಳನ್ನ ಉರುಳಿಸಿದ್ದಾರೆ ಪೂರ್ತಿ ನಾಶ ಮಾಡ್ತೀವಿ ಅಂತ ಗುಡುಕ್ತಾ ಇದ್ದಾರೆ ಮಿಡಲ್ ಈಸ್ಟ್ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗಿದ್ದಾರೆ ಹಾಗಾಗಿ ಇಡೀ ಮಿಡಲ್ ಈಸ್ಟ್ ನ ಪವರ್ ಸ್ಟ್ರಕ್ಚರ್ ನಲ್ಲಿ ಇಸ್ರೇಲ್ ನಿರ್ಣಾಯಕ ಪಾತ್ರ ನಿಭಾಯಿಸುವಲ್ಲಿ ಇವರು ಇಂಪಾರ್ಟೆಂಟ್ ಅಂತ ಇವರನ್ನ ಗುರುತಿಸಲಾಗುತ್ತೆ ಇನ್ನೊಂದ್ ಕಡೆ ಟೀಕೆಗಳು ಏನು ಅಂತ ಹೇಳಿದ್ರೆ ಇವ್ರ ಮೇಲೆ ಇವರು ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಹಮಸ್ ಮತ್ತು ಹಿಜ್ಬುಲ್ಲಾ ಗಳೊಂದಿಗೆ ನಾಲ್ಕು ಸಲ ಯುದ್ಧವನ್ನ ಮಾಡಿದ್ದಾರೆ ಇಸ್ರೇಲ್ ಅನ್ನ ನೆಮ್ಮದಿಯಾಗಿ ಸುಮ್ನೆ ಬಿಡಲ್ಲ ಸ್ವಲ್ಪ ಎಲ್ಲ ಸೆಟ್ಲ್ ಆಯ್ತು ಅನ್ನುವಷ್ಟರಲ್ಲಿ ಯುದ್ಧ ಮಾಡಿ ಮತ್ತೊಂದು ದೊಡ್ಡ ಕಲಹಕ್ಕೆ ಕಾರಣ ಆಗ್ತಾರೆ ಯುದ್ಧ ದಾಹಿ ಅಂತ ಇವರ ಮೇಲೆ ಟೀಕೆಯನ್ನ ಕೂಡ ಮಾಡಲಾಗುತ್ತೆ ಹಾಗೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಇವ್ರ ಮೇಲೆ ಎದುರಾಳಿಗಳಿಂದ ಮಾಡಲಾಗುತ್ತೆ ಭ್ರಷ್ಟ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ನ್ಯಾಯಾಂಗವನ್ನು ತಿರುಚೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಟೀಕೆಗಳು ಇವ್ರ ಮೇಲೆ ಹೀಗಾಗಿ ಸಾಕಷ್ಟು ಡಿವೈಡೆಡ್ ಒಪಿನಿಯನ್ ನೆತನ್ಯಾಹು ಮೇಲೆ ಇದೆ ಈಗ ಅವರ ಜರ್ನಿಯನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ